ವಿಧಾನಸಭೆ ಚುನಾವಣೆಗೆ ಕೇವಲ 5-6 ತಿಂಗಳು ಬಾಕಿ ರಾಜ್ಯದಲ್ಲಿ ಮೂರು ರಾಜಕೀಯ ಪಕ್ಷಗಳಿಂದ ಆ ಯಾತ್ರೆ ಈ ಯಾತ್ರೆ ಅಂತ ಭರ್ಜರಿ ಪ್ರಚಾರ ಕಾರ್ಯ ಕೈಗೊಂಡಿದ್ದಾರೆ ಇದರ ಬೆನ್ನಲ್ಲೇ ಕರ್ನಾಟಕದಾದ್ಯಂತ ಪ್ರವಾಸಕ್ಕೆ ಸಿದ್ಧತೆ ನಡೆಸ್ತಾ ಇರುವಂತ ಕಾಂಗ್ರೆಸ್ ಬಸ್ ಯಾತ್ರೆಗೆ ಆರಂಭದಲ್ಲೇ ಅಪಸ್ವರ ವ್ಯಕ್ತವಾಗಿದೆ ಜೊತೆಗೂಡಿ ಬಸ್ ಯಾತ್ರೆ ಕೈಗೊಳ್ಳುವಂತೆ ಹೈಕಮಾಂಡ್ ಸೂಚಿಸಿದ್ರು ಸಿದ್ದು ಹಾಗೂ ಡಿಕೆ ಶಿವಣ್ಣ ಗುದ್ದಾಟ ಮಾತ್ರ ನಿಂತಿಲ್ಲ ಈ ಬಗ್ಗೆ ಒಂದು ಕಂಪ್ಲೀಟ್ ವರದಿ ನಿಮ್ಮ ಮುಂದೆ ರಾಜ್ಯಾದ್ಯಂತ ಕಾಂಗ್ರೆಸ್ ಬಸ್ ಯಾತ್ರೆಗೆ ಆರಂಭದಲ್ಲೇ ಅಪಸ್ವರ ಹೈಕಮಾಂಡ್ ಸೂಚಿಸಿದ್ರು ನಿಂತಿಲ್ಲ ಸಿದ್ದು ಡಿಕೆಶಿ ಬಣಗುದ್ದಾಟ ಒಗ್ಗಟ್ಟಿನ ಬಸ್ ಯಾತ್ರೆ ಹಿಂದಿನ ಹೈಕಮಾಂಡ್ ಲೆಕ್ಕಾಚಾರ ಏನು ವಿಧಾನಸಭೆ ಚುನಾವಣೆ 2023 ಕ್ಕೆ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಳ್ಳತಾ ಇತ್ತು ಈ ನಿಟ್ಟಿನಲ್ಲಿ ಜನವರಿ ಮೊದಲ ವಾರದಲ್ಲಿ ಬಸ್ ಯಾತ್ರೆ ಹಮ್ಮಿಕೊಂಡಿದೆ ಒಟ್ಟು 20 ಜಿಲ್ಲೆಗಳ 150 ಕ್ಷೇತ್ರಗಳಲ್ಲಿ ಆರಂಭಿಕ ಹಂತವಾಗಿ ಬಸ್ ಯಾತ್ರೆ ನಡೆಯಲಿದ್ದು ಆದರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಜೊತೆಯಾಗಿ ಬಸ್ ಯಾತ್ರೆ ಕೈಗೊಳ್ಳುತ್ತಾರಾ ಅಥವಾ ಪ್ರತ್ಯೇಕವಾಗಿ ಕೈಗೊಳ್ಳುತ್ತಾರಾ ಎಂಬುದರ ಬಗ್ಗೆ ಇನ್ನು ಗೊಂದಲಗಳು ಮುಂದುವರೆದಿದೆ ದೆಹಲಿ ಸಭೆಗೂ ಮೊದಲು ಎರಡೂ ತಂಡವಾಗಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಬಸ್ ಯಾತ್ರೆ ಕೈಗೊಳ್ಳುತ್ತಾರೆ ಎನ್ನಲಾಗಿತ್ತು ಆದರೆ ಮೊನ್ನೆ ನಡೆದ ಸಭೆಯಲ್ಲಿ ಹೈಕಮಾಂಡ್ ಇದಕ್ಕೆ ಬ್ರೇಕ್ ಹಾಕಿದೆ ಪ್ರತ್ಯೇಕ ಬಸ್ ಯಾತ್ರೆ ಬದಲಾಗಿ ಒಗ್ಗಟ್ಟಾಗಿ ಬಸ್ ಯಾತ್ರೆ ಕೈಗೊಳ್ಳುವಂತೆ ಸೂಚನೆ ನೀಡಿದೆ ಹೈಕಮಾಂಡ್ ಸೂಚಿಸಿದ್ರು ಒಗ್ಗಟ್ಟಾಗಿ ಬಸ್ ಯಾತ್ರೆ ಕೈಗೊಳ್ಳೋದಕ್ಕೆ ಸಿದ್ದುಬಣ ಪೂರ್ಣ ಮನಸ್ಸಿನಲ್ಲಿ ಒಪ್ಪಿಗೆ ಸೂಚಿಸಿದಂತಿಲ್ಲ ಪರಿಣಾಮ ಸಾಕಷ್ಟು ಕುತೂಹಲ ಕೆರಳಿಸಿದ್ದ ಕಾಂಗ್ರೆಸ್ ಬಸ್ ಯಾತ್ರೆಗೆ ಆರಂಭದಲ್ಲೇ ವಿಘ್ನ ಉಂಟಾಗಿದೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಬಸ್ ಯಾತ್ರೆ ನಡೆಸಿದರೆ ಇಬ್ಬರ ನಡುವಿನ ಭಿನ್ನಾಭಿಪ್ರಾಯ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇರುತ್ತೆ ಸಹಜವಾಗಿ ಕಾಂಗ್ರೆಸ್ನಲ್ಲಿ ಸಿದ್ದು ಭಾಗಿಯಾಗುವ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರುತ್ತಾರೆ ಆದರೆ ಡಿಕೆಶಿ ಕಾರ್ಯಕ್ರಮದಲ್ಲಿ ಜನರ ಸಂಖ್ಯೆ ಸಿದ್ದರಾಮಯ್ಯಗೆ ಹೋಲಿಕೆ ಮಾಡಿದರೆ ಕಡಿಮೆಯೇ ಹೀಗಾಗಿ ಈ ಎರಡು ಬಣದ ನಡುವೆ ಮತ್ತೆ ತಿಕ್ಕಾಟ ತಲೆದೋರುವ ವಾತಾವರಣ ಸೃಷ್ಟಿಯಾಗಬಹುದು ಇದರಿಂದ ಚುನಾವಣಾ ಸಮಯದಲ್ಲಿ ಕಾರ್ಯಕರ್ತರಲ್ಲೂ ಗೊಂದಲಕ್ಕೆ ಕಾರಣವಾಗಬಹುದು ಈ ನಿಟ್ಟಿನಲ್ಲಿ ಹೈಕಮಾಂಡ್ ಇಂತಹದೊಂದು ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿದೆ ಅಂತ ಎನ್ನಲಾಗಿದೆ ರಾಜ್ಯದ 224 ಕ್ಷೇತ್ರದಲ್ಲಿ ಒಮ್ಮೆಲೆ ಪ್ರವಾಸ ಸಾಧ್ಯವಿಲ್ಲ ಪ್ರತ್ಯೇಕ ಪ್ರವಾಸ ಮಾಡಿದರೆ ಎಲ್ಲಾ ಕ್ಷೇತ್ರ ತಲುಪುವ ಸಾಧ್ಯ ಇನ್ನು ಈ ಬಗ್ಗೆ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಬೆಳಗಲ ಗ್ರಾಮದಲ್ಲಿ ಮಾತನಾಡಿರೋ ಮಾಜಿ ಸಿಎಂ ಸಿದ್ದರಾಮಯ್ಯ ಮುಂದಿನ 65 ದಿನಗಳಲ್ಲಿ ಏನೇನು ಮಾಡಬೇಕು ಅಂತ ಚರ್ಚೆಯಾಗಿದೆ ರಾಜ್ಯಾದ್ಯಂತ ಪ್ರವಾಸ ಮಾಡಲು ಎರಡು ಟೀಮ್ ಮಾಡುತ್ತೇವೆ ಒಂದು ಟೀಮ್ ನಲ್ಲಿ ನಾನು ಹಾಗೂ ಹಿರಿಯ ಮುಖಂಡರು ಇರ್ತೇವೆ ಇನ್ನೊಂದು ಟೀಮ್ ನಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಹಿರಿಯ ಮುಖಂಡರು ಇರ್ತಾರೆ ಒಂದೇ ಟೀಮ್ ಆದರೆ ರಾಜ್ಯ ಕವರ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ಆಲ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಜನಗಳನ್ನು ಭೇಟಿ ಮಾಡತಕ್ಕಂತ ಕೆಲಸ ಈ ಸರ್ಕಾರದ ದುರಾಡಳಿತ ಭ್ರಷ್ಟಾಚಾರ ಜನವಿರೋಧಿ ಕ್ರಮ ಇವೆಲ್ಲನೂ ಕೂಡ ಜನರಿಗೆ ತಿಳಿಸತಕ್ಕಂತದ್ದು ಮಾಡ್ತಾ ಇದ್ದೀವಿ ಅದಾದ ಮೇಲೆ ಎರಡು ಟೀಮ್ ಅನ್ನು ಮಾಡ್ತೀವಿ ಒಂದು ಟೀಮ್ ನಾನು ಅಧ್ಯಕ್ಷನಾಗಿರ್ತೀನಿ ಮತ್ತೆ ಬೇರೆ ಸೀನಿಯರ್ ಲೀಡರ್ಗಳೆಲ್ಲ ಇರ್ತಾರೆ ಇನ್ನೊಂದು ಟೀಮ್ ಡಿಕೆ ಶಿವಕುಮಾರ್ ಇರ್ತಾರೆ ಅವ್ರ ಟೀಮ್ ನಲ್ಲಿ ಸೀನಿಯರ್ ಲೀಡರ್ಗಳು ಇರ್ತಾರೆ ಎರಡು ಟೀಮ್ ಕೂಡ ಎರಡು ಭಾಗನ ಮಾಡ್ಕೊಂಡು ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತೀವಿ ಆಗ ಪ್ರತಿ ಕಾನ್ಸ್ಟಿಟ್ಯೂಯೆನ್ಸಿ ವೈಸ್ ಹೋಗ್ತೀವಿ ಮೊದಲು ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ಗಳಿಗೆ ಒಟ್ಟಾಗಿ ಹೋಗ್ತೀವಿ ಕಾನ್ಸ್ಟಿಟ್ಯೂಯೆನ್ಸಿಗಳಿಗೆ ಹೋಗುವಾಗ ಎರಡು ಟೀಮ್ ಮಾಡ್ಕೊಂಡು ಹೋಗ್ತೀವಿ ಯಾಕಂತಂದರೆ ಸಮಯದ ಅಭಾವ ಇರೋದು ಗೊತ್ತಾಯ್ತಲ್ಲ ಯಾಕಂದರೆ ಎಲ್ಲ ಒಂದೇ ಟೀಮ್ನಲ್ಲಿ ಹೋದರೆ 224 ಕ್ಷೇತ್ರಗಳನ್ನು ಕವರ್ ಮಾಡೋದು ಟೈಮ್ ಸಾಕಾಗಲ್ಲ ಅಲ್ಲದೆ ಇದೇ 30ನೇ ತಾರೀಕಿನಂದು ಕೃಷ್ಣಾ ಮೇಲ್ದಂಡೆ ಯೋಜನೆ ವಿಚಾರವಾಗಿ ವಿಜಯಪುರದಲ್ಲಿ ಬೃಹತ್ ಸಮಾವೇಶ ಇಟ್ಕೊಂಡಿದ್ದೇವೆ ಜನವರಿ 2ರಿಂದ ಹುಬ್ಬಳ್ಳಿಯಲ್ಲಿ ಮಹಾದಾಯಿ ಬಗ್ಗೆ ದೊಡ್ಡ ಸಮಾವೇಶ 8ಕ್ಕೆ ಎಸ್ಸಿ ಹಾಗೂ ಎಸ್ಟಿ ಸಮಾವೇಶ 9ರಿಂದ ಜಿಲ್ಲಾ ಕೇಂದ್ರದಲ್ಲೇ ಎಲ್ಲರೂ ಸಂಘಟಿತರಾಗಿ ಪ್ರವಾಸ ಮಾಡುತ್ತೇವೆ ರಾಜ್ಯದ 22 ಜಿಲ್ಲೆಗಳ ಜಿಲ್ಲಾ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ತಿಳಿಸುತ್ತೇವೆ ಅಂತ ಹೇಳಿದರು
ಟು ಆಲ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಜನಗಳನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರದ ದುರಾಡಳಿತ ಭ್ರಷ್ಟಾಚಾರ ಜನವಿರೋಧಿ ಕ್ರಮ ಇವೆಲ್ಲನೂ ಕೂಡ ಜನರಿಗೆ ತಿಳಿಸ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಡಿಕೆಶಿಯ ಪ್ರತ್ಯೇಕ ಬಸ್ ಯಾತ್ರೆಗೆ ದೆಹಲಿ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಿದ್ರೂ ಸಹ ಇದಕ್ಕೆ ಸಿದ್ದರಾಮಯ್ಯ ಮಾತ್ರ ಸೊಪ್ಪು ಹಾಕಿಲ್ಲ ಬಸ್ ಯಾತ್ರೆಗೆ ಆರಂಭದಲ್ಲೇ ಅಪಸ್ವರ ವ್ಯಕ್ತವಾಗಿದ್ದು ಸಿದ್ದು ಡಿಕೆಶಿ ಬಣ ಗುದ್ದಾಟ ಬಹಿರಂಗವಾಗಿದ್ದರಿಂದ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗಿದ್ದು ಮಾತ್ರ ಸುಳ್ಳಲ್ಲ ಅನಂತ ಉಪ್ಪಾರ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಡಿಜಿಟಲ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ